ಜಿ ಕನ್ನಡದಲ್ಲಿ ಹೊಸದಾಗಿ ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್ ಶುರುವಾಗ್ತಾ ಇದೆ. ಎಲ್ಲ ಸೀಸನ್ಗಳಿಗಿಂತ ಈ ಒಂದು ಸೀಸನ್ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ಇದುವರೆಗೂ ನಡೆದಿರುವಂಥ ಸೀಸನ್ಗಳಲ್ಲಿ ಈ ಒಂದು ಸೀಸನ್ ತುಂಬಾ ಭಿನ್ನವಾದ ಕಾನ್ಸೆಪ್ಟನ್ನು ಹೊತ್ತು ತರ್ತಾ ಇದೆ. ಹಾಗಾದರೆ ಈ ಸೀಸನ್ನ ವಿಶೇಷತೆ ಏನು, ಯಾರೆಲ್ಲ ಜಡ್ಜಸ್ಗಳಿರ್ತಾರೆ, ಯಾವೆಲ್ಲ ವಿಶೇಷತೆಗಳಿರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಸೀಸನ್ನ ವಿಶೇಷತೆ ಅಂತ ಹೇಳಿದರೆ 5 ಜನ ಜಡ್ಜಸ್ಗಳು, 5 ಜನ ಕ್ಯಾಪ್ಟನ್ಸ್ಗಳು, 5 ಜನ ಇಂಪ್ಯಾಕ್ಟ್ ಪ್ಲೇಯರ್ಸ್ಗಳು, ಹಾಗೆ ಒಬ್ಬ ನಿರೂಪಕಿ, ಹಾಗೆ ಒಬ್ಬರು ವಿಶೇಷ ವ್ಯಕ್ತಿ ಕೂಡ ಇರ್ತಾರೆ. ಅದು ಯಾರು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಿರೂಪಕಿ. ನಿರೂಪಕಿ ಅಂತ ಹೇಳಿದ್ರೆ ಎಲ್ಲರಿಗೂ ತಲೆಯಲ್ಲಿ ಬರೋದು ಅನುಶ್ರೀಯವರು. ಆದರೆ ಈ ಒಂದು ಸೀಸನ್ನ ನಿರೂಪಕಿ ಅನುಶ್ರೀಯವರಲ್ಲ, ಬದಲಾಗಿ ಚೈತ್ರಾ ವಾಸುದೇವನ್ ಅವರು ಈ ಒಂದು ಸೀಸನ್ನ ನಿರೂಪಕಿಯಾಗಿ ಆಯ್ಕೆಯಾಗಿದ್ದಾರೆ. ಎರಡನೇದಾಗಿ ಜಡ್ಜಸ್ಗಳು. ಹಾಗಾದರೆ ಜಡ್ಜಸ್ಗಳು ಯಾರು ಇರ್ಬೋದು ಅಂತ ಥಿಂಕ್ ಮಾಡ್ತಾ ಇದ್ದೀರಾ? ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವಂಥ ಎಲ್ಲ ರಿಯಾಲಿಟಿ ಶೋಸ್ಗಳಲ್ಲಿ ಈವರೆಗೂ ನಿರೂಪಕರಾಗಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅವರನ್ನೇ ಈ ಒಂದು ಸೀಸನ್ನ ಜಡ್ಜಸ್ಗಳಾಗಿ ಆಯ್ಕೆ ಮಾಡಿದ್ದಾರೆ. ಹಾಗಾದರೆ ಯಾರೆಲ್ಲ ಇದ್ದಾರೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಕುರಿ ಪ್ರತಾಪ್ ಅವರು, ಶ್ವೇತಾ ಚಂಗಪ್ಪ ಅವರು, ಅಕುಲ್ ಬಾಲಾಜಿ ಅವರು, ಅನುಶ್ರೀ ಅವರು, ಹಾಗೆ ಮಾಸ್ಟರ್ ಆನಂದ್ ಅವರು. ಇನ್ನು ಕ್ಯಾಪ್ಟನ್ಸ್ಗಳು. ಕ್ಯಾಪ್ಟನ್ಸ್ಗಳು ಯಾರು ಅಂತ ನೋಡೋದಾದರೆ ಮೊದಲನೇದಾಗಿ ಭರ್ಜರಿ ಬ್ಯಾಚುಲರ್ಸಿಂದ ಜಗ್ಗಪ್ಪ ಅವರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಹಾಗೆ ಈವರೆಗಿನ ಕಾಮಿಡಿ ಕಿಲಾಡಿಗಳು ಸೀಸನ್ಗಳಲ್ಲಿ ಕಂಟೆಸ್ಟೆಂಟ್ ಆಗಿ ಬಂದಿರುವಂತಹ ನಯನಾ ಅವರನ್ನು, ಅಪ್ಪಣ್ಣ ಅವರನ್ನು, ಹರೀಶ್ ಅವರನ್ನು ಮತ್ತು ಗಿಲ್ಲಿ ನಟ ಅವರನ್ನು ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಿದ್ದಾರೆ. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ಸ್. ಇಂಪ್ಯಾಕ್ಟ್ ಪ್ಲೇಯರ್ಸ್ಗಳು ಯಾರು ಅಂತ ನೋಡೋದಾದರೆ ನವಾಜ್ ಅವರು, ಅನುಷಾ ಅವರು, ಆಶಾ ಭಟ್, ಹನುಮಂತ, ಹಾಗೆ ಗ್ಯಾಬ್ರಿಯಲಾ ಸ್ಮಿತ್ ಅವರು ಇಂಪ್ಯಾಕ್ಟ್ ಪ್ಲೇಯರ್ಸ್ಗಳಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗೆ ಇನ್ನೊಬ್ಬ ವಿಶೇಷ ವ್ಯಕ್ತಿ ಅಂತ ಹೇಳಿದರೆ ಬೇರೆ ಯಾರೂ ಅಲ್ಲ, ಈವರೆಗಿನ ಕಾಮಿಡಿ ಕಿಲಾಡಿಗಳು ಸೀಸನ್ನ ಜಡ್ಜಸ್ ಆಗಿರುವಂತಹ ನವರಸ ನಾಯಕ ಜಗ್ಗೇಶ್ ಅವರು ಈ ಒಂದು ಸೀಸನ್ನ ಮೇನ್ ಜಡ್ಜ್ ಆಗಿದ್ದಾರೆ. ಈ 5 ಜನ ಜಡ್ಜಸ್ಗಳು ಯಾವ ಒಂದು ತಂಡದಲ್ಲಿದ್ದಾರೆ, ಯಾರೆಲ್ಲ ಈ ಒಂದು ತಂಡದ ಕ್ಯಾಪ್ಟನ್ ಆಗಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲನೇದಾಗಿ ಅನುಶ್ರೀ ಅವರು. ಅನುಶ್ರೀ ಅವರ ತಂಡದ ಕ್ಯಾಪ್ಟನ್ ಆಗಿ ಹರೀಶ್ ಅವರಿದ್ದಾರೆ. ಹಾಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಹನುಮಂತ ಅವರು ಕಾಣಿಸ್ಕೊಂಡಿದ್ದಾರೆ. ಇನ್ನು ಎರಡನೇ ಜಡ್ಜಸ್ ಅಂತ ಹೇಳಿದರೆ ಮಾಸ್ಟರ್ ಆನಂದ್ ಅವರು. ಮಾಸ್ಟರ್ ಆನಂದ್ ಅವರ ತಂಡದ ಕ್ಯಾಪ್ಟನ್ ಆಗಿ ಗಿಲ್ಲಿ ನಟ ಅವರಿದ್ದಾರೆ. ಹಾಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಗ್ಯಾಬ್ರಿಯಲಾ ಸ್ಮಿತ್ ಅವರು ಇದ್ದಾರೆ. ಇನ್ನು ಮೂರನೇ ಜಡ್ಜಸ್ ಅಂತ ಹೇಳಿದರೆ ಅಕುಲ್ ಬಾಲಾಜಿ. ಅಕುಲ್ ಬಾಲಾಜಿ ಅವರ ತಂಡದ ಕ್ಯಾಪ್ಟನ್ ಆಗಿ ಅಪ್ಪಣ್ಣ ಅವರಿದ್ದಾರೆ. ಹಾಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಶಾ ಭಟ್ ಅವರು ಕಾಣಿಸಿಕೊಂಡಿದ್ದಾರೆ. ಇನ್ನು ನಾಲ್ಕನೇ ಜಡ್ಜಸ್ ಅಂತ ಹೇಳಿದರೆ ಶ್ವೇತಾ ಚಂಗಪ್ಪ ಅವರು. ಶ್ವೇತಾ ಚಂಗಪ್ಪ ಅವರ ತಂಡದ ಕ್ಯಾಪ್ಟನ್ ಆಗಿ ನಯನಾ ಅವರಿದ್ದಾರೆ. ಹಾಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅನುಷಾ ಅವರು ಇದ್ದಾರೆ. ಇನ್ನು ಐದನೇ ಜಡ್ಜಸ್ ಅಂತ ಹೇಳಿದರೆ ಅದು ಕುರಿ ಪ್ರತಾಪ್ ಅವರು. ಹಾಗೆ ಕುರಿ ಪ್ರತಾಪ್ ಅವರ ತಂಡದ ಕ್ಯಾಪ್ಟನ್ ಆಗಿ ಜಗ್ಗಪ್ಪ ಅವರಿದ್ದಾರೆ. ಹಾಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನವಾಜ್ ಅವರು ಕಾಣಿಸಿಕೊಂಡಿದ್ದಾರೆ. ಇದಿಷ್ಟು ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್ನ ಒಂದು ಚಿಕ್ಕ ಮಾಹಿತಿಯಾಗಿದ್ದು, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.